ಡಿಯರ್ ಸ್ಟೂಡೆಂಟ್, ಸಬ್ಜೆಕ್ಟ್ ಕನ್ನಡ, ಫೋರ್ತ್ ಸ್ಟ್ಯಾಂಡರ್ಡ್, ಕಲಿ ಕನ್ನಡ ಟೆಕ್ಸ್ಟ್ ಬುಕ್, ಗದ್ಯ ಪಾಠ 14, ನೋಡಬನ್ನಿ ಶ್ರೀರಂಗ ಪಟ್ಟಣ. ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್. ಪ್ರವಾಸ, ಟೂರ್. ಸೂಚನಾ ಫಲಕ, ನೋಟಿಸ್ ಬೋರ್ಡ್. ಚರಿತ್ರೆ, ಹಿಸ್ಟ್ರಿಕಲ್. ಪೌರಾಣಿಕ, ಮೆಥಾಲಜಿಕಲ್. ಕೋಟೆ, ಫೋರ್ಟ್. ರಾಜರು, ಕಿಂಗ್. ಅಳುತ್ತಿದ್ದರು, ಆಳ್ವಿಕೆ, ರೂಲರ್. ಶತ್ರುಗಳು, ಎನಿಮಿ. ಮಾಹಿತಿ ಫಲಕ, ಇನ್ಫಾರ್ಮೇಷನ್ ಬೋರ್ಡ್. ಯುದ್ಧ, ಸಮರ, ವಾರ್ ಬಾಟಲ್. ಸಂಗ್ರಹಿಸಿಡಲು, ಸ್ಟೋರ್. ಕಾರಾಗೃಹ, ಸೆರೆಮನೆ, ಜೈಲ್. ಮಡಿದ ಸ್ಥಳ, ಮರಣ, ಸಾವು, ಡೆತ್ ಪ್ಲೇಸ್. ಸ್ಮಾರಕ ಸ್ಥಳ, ಮೆಮೊರಿಕಲ್ ಪ್ಲೇಸ್. ಹಳೆಯ ಅರಮನೆ, ಓಲ್ಡ್ ಪ್ಲೇಸ್. ದೇವಾಲಯ, ಟೆಂಪಲ್. ಇತಿಹಾಸ, ಹಿಸ್ಟ್ರಿಕಲ್. ಪ್ರಮುಖ ಸ್ಥಳಗಳು, ಫೇಮಸ್ ಪ್ಲೇಸ್. ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ಆರಿಸಿ ಬರೆಯಿರಿ. ಶ್ರೀರಂಗಪಟ್ಟಣ, ಮಕ್ಕಳು, ದೇವಾಲಯ, ಸಮಯ, ಮಾಹಿತಿ. ಈ ಬಿಟ್ಟ ಪಿಲ್ಲಿಂದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳನ್ನು ಆರಿಸಿ ಬರಬೇಕು. 4ನೇ ತರಗತಿ ಡ್ಯಾಶ್ ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು. 4ನೇ ತರಗತಿಯ ಮಕ್ಕಳು ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು. ಐತಿಹಾಸಿಕ ಪುರಾಣ ಪ್ರಸಿದ್ಧ ಡ್ಯಾಶ್ಗೆ ಸುಸ್ವಾಗತ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ ಸುಸ್ವಾಗತ. ಟೀಪು ಸುಲ್ತಾನ್ ಮಡಿದ ಸ್ಥಳದ ಬಗ್ಗೆ ಡ್ಯಾಶ್ ಇದೆ, ಮಾಹಿತಿ ಇದೆ. ಇತಿಹಾಸ ಪ್ರಸಿದ್ಧವಾದ ಆದಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗೋಣ. ಕೆಳಗೆ ವಾಕ್ಯದ ಪದಗಳನ್ನು ಅದಲು ಬದಲು ಮಾಡಿ ನೋಡಿದೆ, ಅದನ್ನು ಸರಿಪಡಿಸಿ ಬರೆಯಿರಿ. ಕಾಣುತ್ತಿರುವ ಓದು ಸೂಚನಾ ಫಲಕವಲ್ಲಿ ಇವು ಅದಲು ಬದಲು ವಾಕ್ಯಗಳಿವೆ. ಇವನು ಸರಿಯಾಗಿ ಮಾಡಿ ಒಂದು ವಾಕ್ಯವನ್ನು ಕ್ರಿಯೇಟ್ ಮಾಡಬೇಕು. ಅಲ್ಲಿ ಕಾಣುತ್ತಿರುವ ಸೂಚನಾ ಫಲಕವನ್ನು ಓದು. ಕರೆಕ್ಟ್ ಆದ ಆನ್ಸರ್ ಏನು? ಅಲ್ಲಿ ಕಾಣುತ್ತಿರುವ ಸೂಚನಾ ಫಲಕವನ್ನು ಓದು. ನೆಕ್ಸ್ಟ್ ಸೆಕೆಂಡ್, ಕೊಟ್ಟಿದ್ದಾರೆ ಕೋಟೆಯನ್ನು ಏಕೆ? ಈ ಕರೆಕ್ಟ್ ಆನ್ಸರ್, ಈ ಕೋಟೆಯನ್ನು ಏಕೆ ಕಟ್ಟಿದ್ದಾರೆ? ಪ್ರಶ್ನೆ ನಂಬರ್ 3, ಮೈಸೂರು ಕೊನೆ ಇದು ಯುದ್ಧ? ಈ ಉತ್ತರ, ಇದು ಕೊನೆಯ ಮೈಸೂರು ಯುದ್ಧ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಉತ್ತರ, ಯಾರನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ? ಯಾರು ಹೇಳಿದರು? ಶಿಕ್ಷಕರು ಹೇಳಿದರು. ಯಾರಿಗೆ ಹೇಳಿದರು? ಮೇರಿಗೆ ಹೇಳಿದರು. ಟೀಪು ಸುಲ್ತಾನ್ ಮಡಿದ ಸ್ಥಳದ ಬಗ್ಗೆ ಮಾಹಿತಿ ಇದೆ. ಯಾರು ಹೇಳಿದರು? ಪೀಟರ್ ಹೇಳಿದರು. ಯಾರಿಗೆ? ಶಿಕ್ಷಕರಿಗೆ. ಯಾವುದು ಹಳೆಯ ಅರಮನೆ ಸ್ಥಳ ಕಾಣುತ್ತಿದೆ? ಯಾರು ಹೇಳಿದರು? ಗೌರಿ ಹೇಳಿದ್ಲು. ಯಾರಿಗೆ? ಶಿಕ್ಷಕರಿಗೆ ಹೇಳಿ. ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ. ಮಕ್ಕಳು ಯಾವ ಊರಿಗೆ ಪ್ರವಾಸ ಹೊರಟರು? ಉತ್ತರ, ಮಕ್ಕಳು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ಪ್ರವಾಸಕ್ಕೆ ಹೊರಟರು. ಪ್ರಶ್ನೆ ನಂಬರ್ 2, ಶ್ರೀರಂಗಪಟ್ಟಣ ಯಾವ ಜಿಲ್ಲೆಗೆ ಸೇರಿದ್ದು? ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಗೆ ಸೇರಿದೆ. ಪ್ರಶ್ನೆ ನಂಬರ್ 3, ಜಾಮಿಯಾ ಮಸೀದಿ ಯಾರ ಅವಧಿಯಲ್ಲಿ ನಿರ್ಮಿಸಲಾಗಿದೆ? ಜಾಮಿಯಾ ಮಸೀದಿ ಟೀಪು ಸುಲ್ತಾನರ ಆಡಳಿತದ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಟೀಪು ಸುಲ್ತಾನ್ ವಾಸವಿದ್ದ ಅರಮನೆ ಹೆಸರೇನು? ಟೀಪು ಸುಲ್ತಾನ್ ವಾಸವಿದ್ದ ಅರಮನೆ ಹೆಸರು ಲಾಲ್ ಮಹಲ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸ್ರಿ. ಶ್ರೀರಂಗಪಟ್ಟಣದಲ್ಲಿ ಕೋಟೆಯನ್ನು ಏಕೆ ಕಟ್ಟಿದ್ದಾರೆ? ಉತ್ತರ, ಹಿಂದೆ ಹಲವಾರು ರಾಜರು ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದರು, ಊರನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ. ಪ್ರಶ್ನೆ ನಂಬರ್ 2, ಮುದ್ದಿನ ಮನೆಯನ್ನು ಏಕೆ ನಿರ್ಮಿಸಿದ್ದಾರೆ? ಮದ್ದಿನ ಅಂದರೆ ಒಂದು ಮದ್ದುಗಳನ್ನು ಶೇಖರಣೆ ಮಾಡಿಡುತ್ತಿದ್ದರು, ಗುಂಡುಗಳನ್ನು, ಇಂಥ ಮದ್ದು ಗುಂಡುಗಳನ್ನು ಆ ಮನೆಗೆ ಮದ್ದಿನ ಮನೆ ಎಂದು ಕರೆಯುತ್ತಾರೆ. ಉತ್ತರ, ಯುದ್ಧದ ಸಮಯದಲ್ಲಿ ಮದ್ದು ಗುಂಡುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡಲು ಮದ್ದಿನ ಮನೆಯನ್ನು ನಿರ್ಮಿಸಲಾಗುತ್ತದೆ. ಭಾಷಾಭ್ಯಾಸ, ಕೊಟ್ಟ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಓನ್ ಸೆಂಟೆನ್ಸ್ ರಚಿಸಿ. ಪ್ರವಾಸ, ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತಾರೆ. 2, ಕಾರಾಗೃಹದಲ್ಲಿ ಕೈದಿಗಳನ್ನು ಕೂಡಿ ಹಾಕುತ್ತಾರೆ. 3, ನಾಮಫಲಕ ಇದ್ದರೆ ಸ್ಥಳಗಳನ್ನು ಸುಲಭವಾಗಿ ಗುರುತಿಸಬಹುದು. ದೇವಾಲಯ, ನಮ್ಮ ಊರಿನಲ್ಲಿ ಶಿವನ ದೇವಾಲಯವಿದೆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಭಯ, ನಿರ್ಭಯ, ಅಪೋಜಿಟ್ ವರ್ಡ್ಸ್, ಓಕೆ? ಭಯ, ನಿರ್ಭಯ, ಕರುಣೆ, ನಿಷ್ಕರುಣೆ, ಜಯ, ಅಪಜಯ, ವಿರೋಧ, ಅವಿರೋಧ. ಚಿತ್ರ ನೋಡಿ ಅದರ ಬಗ್ಗೆ ಒಂದೆರಡು ವಾಕ್ಯದಲ್ಲಿ ಬರೀರಿ. ಜಾಮಿಯಾ ಮಸೀದಿಯ ಚಿತ್ರವಿದೆ, ಈ ಚಿತ್ರವನ್ನು ನೋಡಿ ನಾವು 1-2-3 ವಾಕ್ಯದಲ್ಲಿ ಸೆಂಟೆನ್ಸ್ ಬರೆಯೋದು. ಶ್ರೀರಂಗಪಟ್ಟಣದಲ್ಲಿ ಜಾಮಾ ಮಸೀದಿಯ ಎಕ್ಸ್ ಎಂದು ಹೆಸರುವಾಸಿಯಾದ ನೋಡಲೇಬೇಕಾದ ಸ್ಥಳವಾಗಿದೆ. ಮಜ್ಜಿದ್ ಎಕ್ಸ್.
ಈ ಮಸೀದಿಯನ್ನು ಟಿಪ್ಪು ಸುಲ್ತಾನನ ಮೈಸೂರು ತನ್ನ ವಶಕ್ಕೆ ಪಡೆದು ನಂತರ 1784 ಕಟ್ಟಿಸಿದನು. ನಂಬಿಕೆಗಳ ಪ್ರಕಾರ ಟಿಪ್ಪು ಸುಲ್ತಾನ್ ಇಲ್ಲಿನ ಮೊದಲ ಇಮಾಮತ್ ಆಗಿ ಸ್ವತಃ ತಾನೇ ಕಾರ್ಯನಿರ್ವಹಿಸುತ್ತಿದ್ದನೆಂದು ಹೇಳಲಾಗುತ್ತದೆ. ಈ ಸ್ಮಾರಕವು ಟಿಪ್ಪು ಸುಲ್ತಾನ್ ನೆಚ್ಚಿನ ತಾಣಗಳಲ್ಲಿ ಒಂದೊಂದು ಪರಿಗಣಿಸಲ್ಪಟ್ಟಿದೆ. ನೆಕ್ಸ್ಟ್ ಪ್ರಾಚೀನ ಸ್ಮಾರಕವು ಬಹಿರಂಗವಾಗಿ ಒಬ್ಬ ವ್ಯಕ್ತಿಯನ್ನು ಪ್ರಶಂಸಿಸಲು ಅಥವಾ ಮುಖ್ಯವಾದ ಘಟನೆಯನ್ನು ನೆನಪಿಸಿಕೊಳ್ಳಲು ಅಥವಾ ಒಂದು ಸಾಮಾಜಿಕ ಸಮೂಹದ ಹಿಂದಿನ ಘಟನೆಗಳ ನೆನಪಿನ ಸಂದರ್ಭದಲ್ಲಿ ಆ ಗುಂಪಿಗೆ ಪ್ರಮುಖವಾಗಿದ್ದ ಘಟನೆಗಳನ್ನು ಪ್ರಖ್ಯಾತಗೊಳಿಸಲು ಕಟ್ಟುವಂಥ ಒಂದು ಬಗೆಯ ರಚನಾ ವಿನ್ಯಾಸವಾಗಿದೆ. ಇವುಗಳನ್ನು ನಗರಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಸೊಬಗು ಹೆಚ್ಚಿಸಲು ಬಳಸಲಾಗುತ್ತದೆ. ಮಾದರಿಯಂತೆ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಓದಿ ಬರೆಯಿರಿ. ಏನಿದೆ, ಈ ಅಕ್ಷರಗಳನ್ನು ಸೇರಿಸಿ, ಸೂಕ್ತ ಅಕ್ಷರಗಳನ್ನು ಸೇರಿಸಿ ಬರೆದು ಓದಬೇಕು. ವರಳು, ವ ರ ಳು, ಕೊರಳು, ಕ ರ ಳು, ನೆರಳು. ಈ ಥರ ವರಳು, ಕೊರಳು, ನೆರಳು, ಬೆರಳು, ಸರಳು. ಇಲ್ಲಿ ಸರಪಂಚ, ಸರದಾರ, ಸರಮಾಲೆ, ಸರಸ್ವತಿ, ಸರಹದ್ದು, ಈ ರೀತಿಯಾಗಿ ನಾವು ಬರೆಯಬೇಕು. ಚಿಲ್ಡ್ರನ್, ನಿಮಗೆ ಈ ಪಾಠದ ಕ್ವಶನ್ ಆನ್ಸರ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು ಸೋ ಮಚ್.